ಶ್ರವಣ ಒಂದು ಭಕ್ತಿಯನ್ನು ಯಾವ ರೀತಿ ಮಾಡಿದ ಅಂತಂದರೆ, ತಾನು ಬೇಟೆಗೆ ಹೋದಾಗ ಅಲ್ಲಿ ಒಬ್ಬ ಋಷಿಯೇ ಸತ್ತ ಹಾವನ್ನು ಸುತ್ತಿದ್ದರಿಂದ ಶಾಪಗ್ರಸ್ತನಾಗಿ ಬಂದಂಥ ಆತನು ಒಂದು ಗುರುಗಳ ಒಂದು ಸಲಹೆಯಂತೆ ಅವನು ಶ್ರೀಮದ್ ಭಾಗವತವನ್ನು 7 ದಿನಗಳ ಪರ್ಯಂತರವಾಗಿ ಆತನು ಶ್ರವಣ ಮಾಡಿ ತನಗೆ ಬಂದದ್ದ ಆಪತ್ತನ್ನು ನಿರಾಕರಿಸಿಕೊಳ್ಳುವುದರಲ್ಲೇ ಮುಕ್ತಿಯನ್ನು ಪಡೆದ ಅಂತ ತಿಳ್ಕೊಂಡು ಶ್ರವಣ ಭಕ್ತಿಗೆ ಪರೀಕ್ಷಿತ ಮಹಾರಾಜನ ಹೆಸರನ್ನು ನಾವು ಸೂಚಿಸ್ತಾ ಇದ್ದೀವಿ. ಹಾಗೆಯೇ ಸ್ಮರಣ ಭಕ್ತಿಗೆ ಭಕ್ತ ಪ್ರಹ್ಲಾದನ ಹೆಸರನ್ನು, ಭಕ್ತ ಪ್ರಹ್ಲಾದ ಹಾಗೆ ಶ್ರೀಹರಿ ಅಂದರೆ ಎಲ್ಲಿಲ್ಲದ ಪ್ರೀತಿ, ಆದರೆ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪನಿಗೆ ಶ್ರೀಹರಿ ಅಂದರೆ ಆಗದು. ಎಲ್ಲಿರುವನು ನಾನೇನು ಶ್ರೀಹರಿ ಎಂದು ಕೇಳಿದ ಕ್ಷಣ ಎಲ್ಲೆಡೆಯಲ್ಲೂ ತುಂಬಿದ್ದಾನೆ ತಂದೆ, ಈ ಕಂಬದಲ್ಲಿದ್ದಾನೆ ಎಂದ ಕ್ಷಣ ಹೌದು ಕಂಬದಲ್ಲಿಯೂ ಇದ್ದಾನೆ ಎಂದಾಗ, ಆವಾಗ ಹಿರಣ್ಯಕಶ್ಯಪು ಗದೆಯಿಂದ ಅಪ್ಪಳಿಸಲಾಗಿ ಕಂಬದವರಿಗೆ ಹೊರಗೆ ಬಂತ ನರಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಕೊಂಡಾಡಿದ. ಹೀಗಾಗಿ ಸ್ಮರಣ ಭಕ್ತಿಗೆ ಭಕ್ತ ಪ್ರಹ್ಲಾದನನ್ನು ನಾವು ನೆನಪಿಸುತ್ತೀವಿ. ಹಾಗೇ ಕೀರ್ತನ ಭಕ್ತಿಗಾಗಿ ತ್ರಿಲೋಕ ಸಂಚಾರಿಗಳಾದ ನಾರದರನ್ನು, ಹಾಗೆ ಅರ್ಚನ ಭಕ್ತಿಯನ್ನು ಪೃಥುರಾಯರನ್ನು, ಪಾದಸೇವನ ಭಕ್ತಿಗಾಗಿ ಮಹಾವಿಷ್ಣುವಿನ ಅರ್ಧಾಂಗಿಣಿಯಾದಂಥ ಮಹಾಲಕ್ಷ್ಮಿಯನ್ನು, ಸಖ್ಯ ಭಕ್ತಿಗಾಗಿ ಪಂಚಮ ಪಾಂಡವನ ಅಂತ ಅರ್ಜುನನನ್ನು, ದಾಸ್ಯಭಕ್ತಿಗಾಗಿ ಶ್ರೀರಾಮ ಭಕ್ತ ಹನುಮಂತ ದೇವರನ್ನು, ಹಾಗೆ ವಂದನ ಭಕ್ತಿಗಾಗಿ ಕಂಸನ ಆಸ್ಥಾನದಲ್ಲಿದ್ದರೂ ಶ್ರೀಕೃಷ್ಣನ ಅನನ್ಯ ಭಕ್ತನ ಅಂತ ಅಕ್ರೂರನನ್ನು, ಆತ್ಮನಿವೇದನ ಭಕ್ತಿಗೆ ನಾವು ಬಲಿಚಕ್ರವರ್ತಿಯನ್ನು ಸದಾಕಾಲ ನೆನಪಿಸುತ್ತೀವಿ. ಇಂಥ ಈ ಒಂದು ಭಕ್ತಿಗಳನ್ನು ಮಾಡುವುದಕ್ಕಾಗಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿವಿಧ ಪೂಜಾ ಕಾರ್ಯಗಳು ಕೂಡ ನೆರವೇರುತ್ತವೆ. ನಾವು ಇಷ್ಟಲಿಂಗವನ್ನು ಪೂಜಿಸುವುದರೊಂದಿಗೆ ಸ್ಥಾವರ ಲಿಂಗಗಳಿಗೂ ಕೂಡ ಅಭಿಷೇಕವನ್ನು ಶ್ರಾವಣ ಮಾಸದಲ್ಲಿ ಮಾಡಿ ಪುನೀತರಾಗುತ್ತೇವೆ. ಈ ವಿಶೇಷವಾಗಿ ಇದು ಮಳೆಗಾಲವಾದ್ದರಿಂದ ರೈತರಿಗೆ ಬಹಳ ಬಿಡುವು, ಆ ಒಂದು ಕೃಷಿ ಕಾರ್ಯ ಸಂಪೂರ್ಣವಾಗಿರುವುದರಿಂದ ಈ ಶ್ರಾವಣ ಮಾಸದ ಕಾಲವನ್ನು ಎಲ್ಲರೂ ಬಹಳ ಪ್ರೀತಿಯಿಂದ ಸದುಪಯೋಗ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಶ್ರಾವಣ ಮಾಸದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳ ಒಂದು ಸಂದರ್ಶನವನ್ನು ಕೂಡ ಮಾಡುವುದು ಸಂಪ್ರದಾಯವಾಗಿದೆ. ಹೀಗೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ ಎಂಬ ಮಾತಿದೆ. ಅಂದರೆ ನಾವು ಮನುಷ್ಯರಾದರೂ ತಿಳಿಯೋದೆಯೋ ತಪ್ಪುಗಳನ್ನು ಮಾಡುವುದು ಸಹಜ. ಹಾಗೆ ನಾವು ಮಾಡಿದ ತಪ್ಪುಗಳನ್ನು ತೀರ್ಥಕ್ಷೇತ್ರಗಳ ಸಂದರ್ಶನದಿಂದ, ದೇವಾದಿಗಳ ಒಂದು ದರ್ಶನದಿಂದಾಗಿ ಕಳೆದುಕೊಳ್ಳಲು ಬರುತ್ತದೆ ಎಂಬ ನಂಬಿಕೆ ಇರುವುದರಿಂದ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಎಲ್ಲ ನಮ್ಮ ಆಪ್ತೇಷ್ಟರು ಬಂಧುಗಳು ಎಲ್ಲ ನಮ್ಮ ಹಿಂದೂಗಳು ಅಲ್ಲಲ್ಲಿ ತೀರ್ಥಕ್ಷೇತ್ರವನ್ನು ಸಂದರ್ಶನ ಮಾಡುವುದನ್ನು ನಾವು ಕಾಣುತ್ತೇವೆ. ವಿಶೇಷವಾಗಿ ಈ ಮಾಸಗಳಲ್ಲಿ ಶ್ರಾವಣ ಮಾಸ ಶ್ರೇಷ್ಠ. ಹಾಗೆ ಪರಮಾತ್ಮನು ಕೂಡ ತನ್ನ ಒಂದು ವಿಭೂತಿಗಳನ್ನು ಹೇಳುವಾಗ ಆತನು ಕೂಡ ನಾನು ದ್ವಾದಶಾದಿತ್ಯರಲ್ಲಿ ಮಹಾವಿಷ್ಣು, ಜ್ಯೋತಿಗಳಲ್ಲಿ ತೇಜಪುಂಜನ ಅಂತ ಸೂರ್ಯದೇವ, ಮರುದ್ಗಣಗಳಲ್ಲಿ ನಾನು ಮರೀಚ, ನಕ್ಷತ್ರಗಳ ಮಧ್ಯದಲ್ಲಿ ನಾನು ಚಂದ್ರ, ವೇದಗಳಲ್ಲಿ ನಾನು ಸಾಮವೇದ, ಸಮಸ್ತ ದೇವತೆಗಳಲ್ಲಿ ನಾನು ಇಂದ್ರ, ಪಕ್ಷಿಗಳಲ್ಲಿ ನಾನು ಗರುಡ, ಮೃಗಗಳಲ್ಲಿ ನಾನು ಸಿಂಹ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ, ಋತುಗಳಲ್ಲಿ ನಾನು ವಸಂತ ಋತು, ಮನುಷ್ಯರಲ್ಲಿ ನಾನು ಸರ್ವಶ್ರೇಷ್ಠನಾದ ರಾಜ, ಕುದುರೆಗಳಲ್ಲಿ ಉದ್ಧೋದ್ಭವ ಅಂತ ಉಚ್ಚಸ್ತ್ರವತು, ಉತ್ತಮ ಗಜಗಳಲ್ಲಿ ನಾನು ಐರಾವತ, ಸರ್ವ ಮಂತ್ರಗಳಲ್ಲಿ ನಾನು ಓಂಕಾರ, ಸರ್ವ ಗುರುಗಳಲ್ಲಿ ನಾನು ವೇದವ್ಯಾಸ, ಸರ್ವ ಋಷಿಗಳಲ್ಲಿ ನಾನು ಭೃಗು ಋಷಿ, ಯತಿಗಳಲ್ಲಿ ನಾನು ತ್ರಿಲೋಕ ಸಂಚಾರಿಯಾದ ನಾರದ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಪಕ್ಷಗಳಲ್ಲಿ ನಾನು ಕೃಷ್ಣಪಕ್ಷ, ಯುಗಗಳಲ್ಲಿ ನಾನು ಕೃತಯುಗ, ಭಕ್ತ ಶ್ರೇಷ್ಠರಲ್ಲಿ ನಾನು ಪ್ರಹ್ಲಾದ. ಹೀಗೆ ಹೇಳುತ್ತಾ ಮಾಸಗಳಲ್ಲಿ